ಆನಂದ ಓಂಕಾರ ಆತ್ಮಾನಂದ ಸಾಕಾರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಪ್ರೀತಿಯ ವೀಕ್ಷಕರೆಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕಾರ್ಯಕ್ರಮ, ಅದುವೇ ಓಂಕಾರ ಕಾರ್ಯಕ್ರಮ. ಬನ್ನಿ ಗುರುಜಿಯವರು ಈಗ ಯಾವ ವಿಷಯದ ಕುರಿತು ನಮಗೆ ಮಾಹಿತಿ ನೀಡ್ತಾರೆ ಕೇಳೋಣ. ಗುರುಜಿ, ಮುಂದಿನ ರಾಶಿ ಕುರಿತು ಏನ್ ಹೇಳ್ತೀರಾ ಗುರುಜಿ? ಸಿಂಹ ರಾಶಿಯವರಿಗೆ ಚಂದ್ರ ಅಷ್ಟಮದಲ್ಲಿದೆ. ಅದರ ಒಂದು ದೋಷದ ಮೊದಲು ಈ ವಾಸ್ತು ಬಗ್ಗೆ ಒಂದು ಪುಟ್ ಪುಟ್ ಟಿಪ್ಪಣಿ ಕೊಡ್ತಿದ್ದೆ ನಿಮಗೆ. ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ದಕ್ಷಿಣದ ಬಾಗಿಲು ಇಡಬಾರ್ದು. ಇಟ್ಟರು ಏನಾದರೂ ಫ್ಯಾಕ್ಟ್ರೀಸ್ ಇದ್ರೆ ಮಾತ್ರನೇ ದಕ್ಷಿಣದ ಬಾಗಿಲು ಇಟ್ಕೋಬಹುದು. ಪೂರ್ವದ ಬಾಗಿಲಂತೂ ಇಡೋ ಹಾಗೇ ಇಲ್ಲ, ಈ ಎಚ್ಚರಿಕೆ. ಉತ್ತರದ ಬಾಗಿಲು ತುಂಬ ಚೆನ್ನಾಗಿರುತ್ತೆ. ಪಶ್ಚಿಮದ ಬಾಗಿಲು ಇಟ್ಕೊಂಡ್ರೆ ಅದ್ಭುತವಾದಂಥ ವಿಸ್ಮಯವೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ವೃದ್ಧಿ ಅಭಿವೃದ್ಧಿ, ನಿಮಗೆ ಶನಿ ಸ್ವತಃ ಲಗ್ನಾಧಿಪತಿ, ನಿಮಗೆ ಎರಡನೇ ಮನೆಗೂ ಅವನೇ ಅಧಿಪತಿ, ಧನಾಧಿಪತಿ, ತುಂಬ ಚೆನ್ನಾಗಿರುತ್ತೆ. ಏಳಿಗೆ ಆಗುತ್ತೆ, ಮಕ್ಕಳ ಅಭಿವೃದ್ಧಿ ಆಗುತ್ತೆ. ದಷ್ಟಪುಷ್ಪರಾದಂಥ, ಆರೋಗ್ಯವಂತರಾದಂಥ, ತುಂಬ ಬುದ್ಧಿಶಕ್ತಿಯುಳ್ಳಂಥ ಆ ಒಂದು ಮಕ್ಕಳು ಹಿರಿಯರ ಆಶೀರ್ವಾದದಿಂದ, ಪಿತೃಗಳ ಆಶೀರ್ವಾದದಿಂದ. ನೋಡಿ, ಯಾವತ್ತೂ ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ದೈವಶಾಪಕ್ಕಿಂತಲೂ ದೊಡ್ಡ ಶಾಪ ಗುರುಶಾಪ, ಗುರುಶಾಪಕ್ಕಿಂತಲೂ ದೊಡ್ಡ ಶಾಪ ಪಿತೃಶಾಪ. ದೈವಶಾಪವನ್ನು ಪೂರ್ತಿಯಾಗಿ ನಿವಾರಣೆ ಮಾಡ್ಬೋದು. ದೈವ ದೋಷ ಆಗಿದೆ, ದೇವ್ರ ದೋಷ ಆಗಿದೆ, ಈ ದೇವ್ರ ಪೂಜೆ ಮಾಡಿಕೊಂಡಿಲ್ಲ, ಹೋಗಿಲ್ಲ, ತೆಗಿಬೋದು. ಕಾಲಘಟ್ಟದಲ್ಲಾದರೂ ಗುರುಶಾಪವೂ ಅಷ್ಟೇ, ತೆಗಿಯಬಹುದು. ಒಂದು ಸ್ವಲ್ಪವಾದರೂ ಉಳ್ಕೊಳ್ಳುತ್ತೆ, ಬಟ್ ಪರವಾಗಿಲ್ಲ, ತೆಗಿಬೋದು. ಆದರೆ ಪಿತೃಶಾಪಕ್ಕೆ ಕೊನೆಯೇ ಇಲ್ಲ, ಅದಕ್ಕೆ ಪರಿಹಾರವೇ ಇಲ್ಲ, ತುಂಬ ಕಷ್ಟ ಕಷ್ಟ ಅಂತ ಹೇಳ್ತೇವೆ. ಆ ಒಂದು ಪಿತೃಶಾಪಕ್ಕೆ ಈಡಾಗಬಿಡತಕ್ಕಂಥ ಒಂದು ಸಂದರ್ಭದಲ್ಲಿ, ಎಲ್ಲೋ ತಂದೆಯಿಂದ ತುಂಬ ನೋವು ತಿಂದಿದ್ರೆ, ತಂದೆ ಜೊತೆ ಅಂಥ ಒಂದು ವೈಚಾರಿಕತೆಯಲ್ಲಿ ಇರಲಿಲ್ಲ, ತಂದೆಯ ಒಂದು ಸಹಯೋಗ ಬಂದಿಲ್ಲ, ಎಲ್ಲೋ ನಾನು ನನ್ನ ತಂದೆ ಬೇರೆ ಬೇರೆ ಅನ್ನತಕ್ಕಂಥ ಭಿನ್ನಾಭಿಪ್ರಾಯ ಇರತಕ್ಕಂಥ ಮಕರ ರಾಶಿಯವರು ವಿಶೇಷವಾಗಿ ಪಶ್ಚಿಮದ ದಿಕ್ಕಿನ ಬಾಗಿಲನ್ನು ಇಟ್ಟು ನೋಡಿ, ತುಂಬ ಅದ್ಭುತ ಆಗತಕ್ಕಂಥದ್ದು. ತುಂಬ ನಿಧಾನವಾಗಿ ಒಂದೊಂದೇ ಹಂತವಾಗಿ ಮೇಲಕ್ಕೆ ಬರ್ತಕ್ಕಂಥ ಒಂದು ಮಟ್ಟ ತಲುಪತಕ್ಕಂಥದ್ದಾಗುತ್ತೆ. ತುಂಬ ಚೆನ್ನಾಗಿರ್ತೀರ. ವರಿ ಮಾಡ್ತಕ್ಕಂಥದ್ದು, ನಿಮಗೆ ಎಂತಹದೇ ಭಾರ ಬಂದರು, ಎಂತಹದೇ ಸಮಸ್ಯೆ ಬಂದರು, ಎಂತಹದೇ ತೊಂದರೆ ಬಂದರೂ ತಾನಾಗಿ ದೂರ ಹೋಗಲಿಲ್ಲ ಅಂದರೂ ಕೂಡ ಪರಿಶ್ರಮದಿಂದ ಆ ಸಮಸ್ಯೆಯನ್ನು ನಿಧಾನವಾಗಿ ದೂರ ಮಾಡ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ದೊರಕತಕ್ಕಂಥದ್ದಾಗುತ್ತೆ. ತುಂಬ ಒಳ್ಳೆಯದಾಗಿರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದೇನಿಲ್ಲ. ಉತ್ತರದ ಭಾವ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಅಧಿಕಾರ, ಯಶಸ್ಸು, ವೈಭೋಗ, ಕಾರು, ಮನೆ, ಬಂಗಲೆ, ಮಕ್ಕಳು, ಸ್ತ್ರೀ ಸುಖ, ಗೃಹಲಕ್ಷ್ಮಿ ಸುಖ, ಅಷ್ಟೈಶ್ವರ್ಯಗಳಿಂದ ಕೂಡಿರತಕ್ಕಂಥ ಬದುಕು ನಿಮ್ಮದಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಯಾವುದಕ್ಕೂ ಏನು, ಮಕರ ರಾಶಿಯವ್ರಿಗಂತೂ ಶನಿ ಅಧಿಪತಿ, ಕುಂಭರಾಶಿಯವ್ರಿಗೂ ಶನಿ ಅಧಿಪತಿ, ಪಶ್ಚಿಮ ಇಟ್ಕೋಬಹುದಾ ಅನ್ನೋ ಒಂದು ನಿಮ್ಮಲ್ಲಿ ಒಂದು ಕುತೂಹಲ ಖಂಡಿತ ಇರುತ್ತೆ. ಇಟ್ಕೋಬಹುದು, ಇಟ್ಕೋಬಾರ್ದು, ಅದು ಏನು ಅನ್ನೋದನ್ನ ನಾಳಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಅದಕ್ಕೂ ಮೊದಲು ನೋಡಿ, ಮೇಲುಕೋಟೆ ಚೆಲುವರಾಯಸ್ವಾಮಿ ಬಗ್ಗೆ ನಾನು ನಿಮ್ಗೆ ಕೆಲವೊಂದು ಮಾಹಿತಿಗಳು ಕೊಡ್ತಿದ್ದೆ. ಒಂದು ಇವತ್ತಿಗೂ ಈ ಮೇಲುಕೋಟೆ ಚೆಲುವರಾಯಸ್ವಾಮಿಯ ದೇವಸ್ಥಾನದಲ್ಲಿ ಆಗಿನ ರಾಮಾನುಜಾಚಾರ್ಯರು ಈ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಯನ್ನು ಮಾಡಿಸಿದ್ದು. ಹೇಗೆ ಮಧ್ವಾಚಾರ್ಯರು ನಮ್ಮ ಒಂದು ಕರುನಾಡಿಗೆ ಒಂದು ಮಹತ್ತರವಾದಂಥ ಒಂದು ಬೆಳಕು, ಚೈತನ್ಯ ಎಲ್ಲವನ್ನ ತೋರಿಸ್ಕೊಟ್ಟಂಥ ಶಕ್ತಿ ಪತಾಕೆಯಾಗಿ, ದೈವೀ ಪತಾಕೆಯಾಗಿ ನಿಂತಿರೋ ಶಂಕರಾಚಾರ್ಯರು ಇಡೀ ಭಾರತಕ್ಕೆ ಆ ಒಂದು ಕದಲಿಕೆಯಾಗಿ ನಿಂತಿರೋ ಹಾಗೆ ಒಂದು ವೈಷ್ಣವರಲ್ಲಿಯೇ ಒಂದು ವಿಶಿಷ್ಟವಾದಂಥ ಒಂದು ವಿಷ್ಣುವಿನ ಪೂಜೆಯ ಒಂದು, ಎಲ್ಲರೂ ಸಮಾನರು, ಅಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ, ಎಲ್ಲರಿಗೂ ಪೂಜೆ ಸಲ್ಲಬೇಕು, ಎಲ್ಲರೂ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಯಾವುದೂ ಇಲ್ಲ, ಎಲ್ಲರೂ ಭಗವಂತನ ಮುಂದೆ ಸಮಾನರು ಅನ್ನೋ ಒಂದು ನಿಷ್ಠುರವಾಗಿರ್ತಕ್ಕಂಥ ಒಂದು ನಿಯಮವನ್ನು ತಂದು ತೋರಿಸ್ಕೊಟ್ಟಂಥವರಲ್ಲಿ ಅಗ್ರಗಣ್ಯರು ಅಂದರೆ ರಾಮಾನುಜಾಚಾರ್ಯರೇ. ಇವತ್ತಿಗೂ ಚೆಲುವರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದರೆ ನೀವು ನಂಬೋಲ್ಲ, ನಮ್ಮಂಥ ಗುರುಗಳಿಗೆ ತೋರಿಸ್ಕೊಟ್ಟಂಥ ಕರಗಂ ಫ್ಯಾಮಿಲಿಗೆ ನಾನು ತುಂಬ ದೊಡ್ಡ ನಮಸ್ಕಾರ ಹೇಳಬೇಕು.
ಆ ಮೇಲುಕೋಟೆ ಪೂರ್ತಿ ದೇವಸ್ಥಾನದ ಒಂದು ಉಸ್ತುವಾರಿಯನ್ನು ಆಗಿನಿಂದಲೂ ಕರಗಂ ಕುಟುಂಬ ಅನ್ನತಕ್ಕಂಥವರೇ ನೋಡ್ಕೊಳ್ತಿರೋದು. ಇವತ್ತಿಗೂ ಆ ಕುಟುಂಬದವರೇ ಮೊದಲ ಪೂಜೆ ಆದ್ಯ ಪೂಜೆ ಅನ್ನತಕ್ಕಂಥದ್ದು ಅವರೇ ಕರ್ಕೊಂಡೋಗಿ ಈ ನಿಯಮಾವಳಿಗಳನ್ನು ತೋರಿಸಿದ್ದು. ಇವತ್ತಿಗೂ ನೀವು ಆ ದೇವಸ್ಥಾನಕ್ಕೆ ಹೋದರೆ ದೀರ್ಘ ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಗೊತ್ತರ ಹಾಕಬೇಕು? ಮೊದಲು ರಾಮಾನುಜಾಚಾರ್ಯರಿಗೆ, ಅವರ ಒಂದು ಪರಿಪೂರ್ಣವಾದಂಥ ವಿಗ್ರಹ ಇದೆ. ಹಾಗೆ ಅದರ ನಂತರ ಆ ಮಹಾಗುರು ಚೆಲುವರಾಯ ಸ್ವಾಮಿಯ ಒಂದು ದರ್ಶನಕ್ಕೆ ನಮಸ್ಕಾರ ಹಾಕಬೇಕು. ಮೊದಲು ಗುರು ಆ ಭಗವಂತನನ್ನ ತೋರಿಸ್ಕೊಟ್ಟವರು ಅನ್ನತಕ್ಕಂಥ ಒಂದು ಮಾತು. ಸೊ ಅದ್ರ ಬಗ್ಗೆ ಇನ್ನಷ್ಟು ಹೇಳ್ತೇನೆ, ಈ ರಾಶಿಗಳ ಬಗ್ಗೆ ಬಂದ್ಬಿಡೋಣ. ಸಿಂಹರಾಶಿಯವರಿಗೆ ಸ್ವಲ್ಪ ಇವತ್ತು ಪೆಚ್ಚಾದ ದಿನ, ಕೆಲಸ ಕಾರ್ಯಗಳು ವಿಳಂಬ, ಪ್ರಯಾಣಗಳು ವಿಳಂಬ, ಅನಗತ್ಯ ಖರ್ಚು, ಸಾಲದ ಮೇಲೆ ಸಾಲ, ಮಕ್ಕಳಿಗೋಸ್ಕರ ಸಾಲ, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಮಕ್ಕಳೇ ಯಾಕೋ ಮನಸ್ಸು ಆಗತಕ್ಕಂಥದ್ದು, ಮಕ್ಕಳ ಶುಭ ಕಾರ್ಯಗಳು ವಿಘ್ನ, ನಿಮ್ಮ ಆರೋಗ್ಯದಲ್ಲೂ ವಿಘ್ನ, ಏನೋ ಒಂದು ತಟಸ್ಥ ಗಾಬರಿ ಅನ್ನತಕ್ಕಂಥದ್ದು ಅನಿಸುತ್ತೆ. ಶನಿ ಭಾವ ಅಲ್ವಾ, ಆಯಿತು ಅಂದರೆ ಎಳ್ಳು ಬೆರೆಸಿದ ಏನಾದರೂ ಚಿತ್ರನ್ನ ಮೊಸರನ್ನು ಒಂದು ಮೂಕ ಪ್ರಾಣಿಗಳಿಗೆ, ಹಸುವೋ ನಾಯಿಯೋ ಯಾವುದಾದ್ರೂ ಮೂಕ ಪ್ರಾಣಿಗಳು ತಿನ್ನಿಸ್ಬನ್ನಿ. ಎತ್ತಾದರೂ ಪರವಾಗಿಲ್ಲ, ಆಯ್ತರಾ, ತಿನ್ನಿಸ್ಬನ್ನಿ, ಒಂಚೂರು ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಣ್ಣೆ ಪದಾರ್ಥಗಳಿಂದ ದೂರ ಇರಿ. ಏನಾದರೂ ಎಣ್ಣೆನೋ ಯಾವುದಾದ್ರ ಮೇಲೆ ಕಾಲಿಟ್ಟು ಜಾರು ಬೀಳೋದು, ಇಲ್ಲ ಸುಡು ಸುಡು ತಕ್ಕಂಥ ಎಣ್ಣೆನ ಮೈ ಮೇಲೆ ಹಾಕ್ಕೊಳ್ತಕ್ಕಂಥದ್ದು, ಇಲ್ಲ ಬಿಸಿನೀರೇನಾದರೂ ಮೇಲೆ ಬೀಳಿಸ್ಕೊಳ್ತಕ್ಕಂಥದ್ದು ಏನಾದರೂ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ, ಮಕ್ಕಳಿಂದ ಅಭ್ಯುದಯ, ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭ್ಯುದಯ, ವಿಶೇಷ ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಒಂದು ಪಾಲುದಾರಿಕೆಯ ವಿಚಾರದಲ್ಲಿ ನಿಮ್ಮ ಲೆಕ್ಕಾಚಾರದಂತೆ ಸಾಗದಿದ್ದರೂ ಕೂಡ ತಂತ್ರದಿಂದ, ಕುತಂತ್ರದಿಂದ, ಪ್ರತಿತಂತ್ರದಿಂದ, ರಣತಂತ್ರದಿಂದ ವಿಜಯತಂತ್ರವಾಗಿ ಬದಲಾಯಿಸ್ಕೊಳ್ತಕ್ಕಂಥ ಚಾಕಚಕ್ಯತೆ ಇರುತ್ತೆ. ಅದರಲ್ಲೂ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರತಕ್ಕಂಥವ್ರಿಗೆ, ಇಂಜಿನಿಯರ್ಸ್ ಲೈನಲ್ಲಿ ಇರತಕ್ಕಂಥವ್ರಿಗೆ, ಇಲ್ಲ ಇಂಜಿನಿಯರ್ಸ್ ಹತ್ರ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಟೆಕ್ನಿಷಿಯನ್ಸ್ಗೆ, ಯಾವುದೇ ಒಂದು ತಾಂತ್ರಿಕ ವಿಭಾಗದಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭ್ಯುದಯ. ತುಲಾ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನ್ನಿಸ್ಬಿಡುತ್ತೆ. ಅದು ಏನು, ಯಾಕೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಗುರುಜಿ, ಈಗ ಒಂದು ಪತ್ರವನ್ನು ಓದೋಣ. ಗುರುಜಿ, ಪತ್ರವನ್ನ ಮಮತಾ ಸದಾಶಿವನ್ ಅವರು ಬರೀತಿದ್ದಾರೆ. ಅವರು ಹುಟ್ಟಿದ ದಿನಾಂಕ 1 ಅಕ್ಟೋಬರ್ 1967 ಅಂತ ಹೇಳ್ತಿದ್ದಾರೆ. ಸಮಯ ಬೆಳಗ್ಗೆ 2:30 ಅಂತ ಕೂಡ ತಿಳಿಸಿದ್ದಾರೆ. ಗುರುಜಿ ಅವರು ಹೇಳ್ತಿದ್ದಾರೆ, ಗುರುಜಿ ನಾನು ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದೀನಿ, ಬೆಳಕನ್ನೇ ಕಂಡಿಲ್ಲ ಗುರುಜಿ, ಬೆಳಕನ್ನ ಹುಡುಕ್ತಾ ಇದ್ದೀನಿ, ಅದಕ್ಕೆ ಪರಿಹಾರ ನೀವು ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಅಂತ ಹೇಳ್ತಾ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ. ಗುರುಜಿ ನಮ್ಮ ಯಜಮಾನರು ಬೇರೆಯವ್ರನ್ನ ಕೂಡ ಮದುವೆ ಮಾಡ್ಕೊಂಡಿದ್ದಾರೆ. ನನಗೆ ಒಂದ್ ರೀತಿ ಪಾಪದ ಪ್ರಜ್ಞೆ ಕಾಡುತ್ತೆ, ಯಾಕಂದ್ರೆ ನನ್ನ ತಾಯಿ ಬಳಿ ಹಣ ದೋಚಿ ಅವರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ನಮ್ಮ ಯಜಮಾನರು ಅಂತ ಕೂಡ ಹೇಳಿದ್ದಾರೆ. ಗುರುಜಿ ನಾನು ಮದುವೆ ಆಗದೆ ಇದ್ರೇನೆ ಚೆನ್ನಾಗಿರ್ತಿದ್ನ ಗುರುಜಿ, ಯಾಕೆ ಹೀಗಾಗೋಯ್ತು, ಜಿಗುಪ್ಸೆ ಬಂದ್ಬಿಟ್ಟಿದೆ ನಂಗೆ ಜೀವನದಲ್ಲಿ, ಏನ್ ಮಾಡೋದು ಮುಂದೆ ಅಂತ ಕೇಳ್ತಿದ್ದಾರೆ. ಒಂದು ಮಾವಿನ ಮರ ಅಂತ ಆದ್ಮೇಲೆ ಆ ಮಾವಿನ ಮರ ಕಣ್ಣೀರು ಹಾಕುತ್ತಂತೆ, ಹಣ್ಣು ಬಿಟ್ಟ ಮೇಲೆ ಆ ಮಾಲೀಕ ಆದ್ರೂ ತಿನ್ಬೇಕಂತೆ, ಯಾರಾದ್ರೂ ದಾರಿ ಹೋಗ್ರಾದ್ರೂ ಕಿತ್ಕೊಂಡು ತಿನ್ಬೇಕಂತೆ, ಇಲ್ಲ ಪಕ್ಷಿಗಳಾದ್ರೂ ಕಿತ್ಕೊಂಡು ತಿನ್ಬೇಕಂತೆ, ಅಟ್ಲೀಸ್ಟ್ ಮಕ್ಳು ಯಾರಾದ್ರೂ ಕಾಂಪೌಂಡ್ ಹಾರಿನೋ ಆ ಬೇಲಿ ಹಾರಿನೋ ಒಂದು ಹಣ್ಣಾದ್ರೂ ಕಿತ್ತು ತಿಂದ್ರೆ ತೃಪ್ತಿ ಪಡುತ್ತಂತೆ. ಹಾಗೆ ಎದ್ದು ಬಿಟ್ಟು ಆ ಹಣ್ಣು ಒಣಗಿ ಹೋದ್ರೆ ಕಣ್ಣೀರು ಹಾಕುತ್ತಂತೆ, ಹೋ ಭಗವಂತ ಎಂಥ ಬದುಕು ನಂದು ಅಂತ. ಅಮ್ಮ ಮಾವಿನ ಮರ ನೀವಷ್ಟೇ, ಮರ ಆದ್ರೆ ಕಿತ್ಕೊಂಡ್ರು ತಿಂದ್ರು, ದಟ್ಸ್ ಇಟ್, ಆಯಿತು, ಮುಂದಕ್ಕೆ ಹೆಜ್ಜೆ ಇಡಬೇಕು. ಹಾಗೆ ಎದ್ದು ಬಿಟ್ಟಿದ್ದಿದ್ರೆ ಅನ್ನೋ ಒಂದು ಮಾತು ಆಡಕೂಡದು. ಸಂಸಾರದಲ್ಲಿ ಇವೆಲ್ಲ ಸರ್ವಸಹಜ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತೀರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತಕ್ಕಂಥದ್ದು. ಆಗಿದ್ದು ಆಯಿತು, ನಿಮ್ಮ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷದಿಂದ ಇಷ್ಟೆಲ್ಲ ಕದಲಿಕೆ ಆಗಿದೆ, ಉದ್ಯೋಗ ಜಾತಕ, ಕೆಲಸ ಜಾತಕ, ಎದ್ದು ನಿಂತ್ಕೊಳ್ಳಿ. ನಿಮಗೆ ನೀವು ಪ್ರೀತಿಸುವವರಿಂದ ಪ್ರೀತಿ ಇಲ್ಲ, ಬೇರೆಯವರೆಲ್ಲ ಪ್ರೀತಿ ಮಾಡ್ತಾರೆ, ಈ ಒಂದು ಕದಲಿಕೆ ಇದೆ ನಿಮ್ಮ ಜಾತಕದಲ್ಲಿ. ಸ್ವಲ್ಪ ಸೂಕ್ಷ್ಮ ಎಚ್ಚರಿಕೆ ಆದಷ್ಟು. ಇಂಥ ಒಂದು ಶುಕ್ರ ಪ್ರಭಾವದ ಜಾತಕಗಳಿಗೂ ಕೂಡ ನಾವು ಹೇಳ್ತಿರ್ತೇವೆ, ಚೆಲುವರಾಯ ಸ್ವಾಮಿಯ ದರ್ಶನ ಮಾಡಿ, ಆ ಭಗವಂತನಿಗೆ ತುಳಸಿ ಅರ್ಚನೆ ಮಾಡಿಸಿ, ತುಂಬ ವಿಶೇಷ ಅನ್ನತಕ್ಕಂಥದ್ದು. ಆಯಿತು ಅಂದರೆ ಒಂದ್ಸಲಿ ಹೋಗಿ ಬನ್ನಿ. ರಾಮಚಂದ್ರ ಕೂಡ ಅಂಥ ಒಂದು ಕದಲಿಕೆಯಲ್ಲೂ ಕೂಡ ಚೆಲುವರಾಯ ಸ್ವಾಮಿಯನ್ನು ಮರಿತಿರಲಿಲ್ವಂತೆ. ಮಾಡ್ಕೊಂಡು ಬನ್ನಿ, ಒಳ್ಳೇದಾಗ್ತಕ್ಕಂಥದ್ದು. ಅಂಥ ಒಂದು ಗುರುಗಳ ಗುರು ರಾಮಾನುಜಾಚಾರ್ಯರಿಗೂ ಕೂಡ ದಿಕ್ಕು ತೋಚದಂಥ ಒಂದು ಸಂದರ್ಭ. ಅವರು ತಮಿಳ್ನಾಡಿನಿಂದ ಇಲ್ಲಿಗೆ ಬರಬೇಕಾದ್ರೆ ಅವ್ರಿಗೆ ಯಾರೂ ಇರಲಿಲ್ಲ, ಈ ಭಗವಂತನೊಬ್ಬ ಬಿಟ್ಟರೆ. ನನಗೆ ನೀನೇ ದಾರಿ ತೋರಿಸು. ಅಲ್ಲಿ ಆಗ ಎಂಥ ಒಂದು ಕದಲಿಕೆ ಆಗಿತ್ತು ಅಂದರೆ, ಅಲ್ಲಿ ಶಿವನ ಆರಾಧಕರು ತುಂಬ ಜಾಸ್ತಿಯಾಗಿ ಶಿವನೇ ದೊಡ್ಡವನು ಅನ್ನತಕ್ಕಂಥ ಒಂದು ಒತ್ತಡದಿಂದ ಇವರನ್ನು
ತುಂಬಾ ನೋವು ಕೊಡ್ತಕ್ಕಂಥದ್ದು. ಭಗವಂತನೇ ಕರ್ಕೊಂಡು ಬಂದು ನಾನಿಲ್ಲಿದ್ದೇನೆ ಅಂತ ಸಾಕ್ಷಾತ್ಕಾರ ತೋರಿಸಿದಂಥ ಒಂದು ಸ್ಥಳ ಮೇಲುಕೋಟೆಯ ಒಂದು ವಿಶೇಷ ಇದು. ಸೊ ನೀವು ಒಮ್ಮೆ ಹೋಗಿ ಬನ್ನಿ. ಆ ಮೇಲುಕೋಟೆಯಲ್ಲಿ ಇನ್ನೊಂದು ವಿಶೇಷವಾದಂಥ ವಿಸ್ಮಯಕಾರಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಏನಾದರೂ ತೊಟ್ಲು ಕಟ್ಸಿದ್ರೆ ಇಲ್ಲ ಅಕ್ಕ ತಂಗಿ ಕೊಳದಲ್ಲಿ ಏನಾದರೂ ಸ್ನಾನ ಮಾಡಿ ಹೋಗಿ ಅರ್ಚನೆ ಮಾಡಿಸಿದ್ರೆ ತುಂಬ ವಿಸ್ಮಯ ನಡೆಯುತ್ತೆ. ಎಂಥ ಒಂದು ದೋಷವಿದ್ರೂ ಅದ್ಭುತ ಪವಾಡ ನಡೆಯುತ್ತೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡಿ ನೋಡಿ. ಆ ದೇವಸ್ಥಾನ ಕೂಡ ಯಾವುದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾತ್ ನೋಡಿ. ವೀಕ್ಷಕರ ಸಣ್ಣ ವಿರಾಮದ ನಂತರ ಮತ್ತೆ ಸಿಗೋಣ. ಓಂ ಬ್ರಹ್ಮಾನಂದ ಓಂಕಾರ.